हाय स्नेहितरे, वेलकम बैक टू माय चैनल। नान सौम्य। इवत्तिन वीडियो वंदु रिक्वेस्टेड वीडियो अंत हेळबहुदु, याकंद्रे तुंबा जन केळ्ता इद्रु वेट लॉस गे एनादरू परिहार हेळि, हागे निम्म होट्टे सुत्त वंचूरु बोज्जिल्ल, फ्लाट आगिदे, याव रीति मेंटेन माड्कोंडिदीरा अंत अदन्नु कूड केळ्ता इद्रु। खंडितवागि नानु एरडु प्रॉब्लम्स्गु ओंदे मने मद्दन्न नानु निम्म जोते शेर माड्कोळ्ता इदीनि। ಹಾಗೆ ನಂದು ಕೂಡ 3 ಇಯರ್ಸ್ ಬ್ಯಾಕ್ ವೇಟ್ 10 ರಿಂದ 15 ಕೆಜಿಯಷ್ಟು ಹೆಚ್ಚಾಗಿತ್ತು। ಅಂಥ ಟೈಮಲ್ಲಿ ನಾನು ಇದೇ ಮೆಥಡನ್ನು ಫಾಲೋ ಮಾಡಿ ನನ್ನ ವೇಟನ್ನು ಕಂಟ್ರೋಲ್ ಮಾಡಿಕೊಂಡೆ। ಜೊತೆಗೆ ಆ ಟೈಮಲ್ಲಿ ನನಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಕೂಡ ಶುರುವಾಗಿತ್ತು। ಅದೇ ರೀತಿ ನಿಮ್ಮಲ್ಲೂ ಕೂಡ ಒಬ್ಬರಾದರೂ ಅಂಥ ಹೆಲ್ತ್ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀರಾ ಅಂಥವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಇವತ್ತು ನಾನು ಮನೆ ಮದ್ದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ। ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಬನ್ನಿ, ವೇಟ್ ಲಾಸ್ ಡ್ರಿಂಕನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ। ನಾನಿಲ್ಲಿ 1/2 ಕಪ್ಪಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ 1/2 ಕಪ್ಪಷ್ಟು ಸೋಂಪು ಕಾಳು ಅಂದರೆ ಬಡೆಸೊಪ್ಪು, ಹಾಗೆ 1/2 ಕಪ್ಪಷ್ಟು ಓಮ್ ಕಾಳು ತೊಗೊಂಡಿದ್ದೀನಿ ಅಂದರೆ ಅಜ್ವಾನ್ ಕೂಡ ಅಂತಾರೆ। ನಾವು ಯಾವುದೇ ಅಳತೆಯಲ್ಲಿ ತೊಗೊಂಡ್ರೂ ಕೂಡ ಈಕ್ವಲ್ ಆಗಿ ತೊಗೋಬೇಕು 3 ಇಂಗ್ರೀಡಿಯೆಂಟ್ಸ್ನ, ಗ್ರಾಮಲ್ಲಿ ತೊಗೊಂಡ್ರೂ ಅಷ್ಟೇ, ಕಪ್ ಅಳತೆಯಲ್ಲಿ ತೊಗೊಂಡ್ರೂ ಅಷ್ಟೇ। ಜೀರಿಗೆ ನಮ್ಮ ಕೊಬ್ಬನ್ನ ಕರಗಿಸೋದ್ರ ಜೊತೆಗೆ ನಮ್ಮ ಜೀರ್ಣಕ್ರಿಯೆಗೂ ತುಂಬ ಹೆಲ್ಪ್ಫುಲ್ ಆಗಿದೆ। ಜೀರಿಗೆಯಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ರಂಜಕ ಮತ್ತು ಕಬ್ಬಿಣದ ಅಂಶ ಇರೋದ್ರಿಂದ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ವೇಟ್ ಲಾಸ್ ನ್ಯಾಚುರಲ್ ಆಗಿ ಆಗುತ್ತೆ। ಹಾಗೆ ನಮ್ಮ ಹೊಟ್ಟೆ ಸುತ್ತ ಇರುವಂತಹ ಬೊಜ್ಜನ್ನು ಕೂಡ ನ್ಯಾಚುರಲ್ ಆಗಿ ಕರಗಿಸೋಕ್ಕೆ ಜೀರಿಗೆ ತುಂಬ ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು। ನೆಕ್ಸ್ಟ್ ಸೋಂಪು ಕಾಳು, ಇದನ್ನು ಉತ್ತರ ಕರ್ನಾಟಕದಲ್ಲಿ ಬಡೆ ಸೊಪ್ಪು ಕೂಡ ಅಂತಾರೆ। ಇದು ಥೈರಾಯ್ಡ್ ಮತ್ತು ಕೊಲೆಸ್ಟ್ರಾಲ್ ಇರೋರಿಗಂತೂ ಇದು ಒಂದು ಒಳ್ಳೆ ವರದಾನ ಅಂತ ಹೇಳ್ಬೋದು। ಸೋಂಪು ಕಾಳು ಮೆಟಬಾಲಿಕ್ ರೇಟನ್ನು ಹೆಚ್ಚು ಮಾಡೋದ್ರಿಂದ ನಾವೇನೇ ತಿಂದರೂ ಕೂಡ ಬೇಗ ಡೈಜೆಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ। ನಾವು ತಿಂದ ಆಹಾರನ ಫ್ಯಾಟ್ಗೆ ಕನ್ವರ್ಟ್ ಮಾಡೋಕ್ಕೆ ಬಿಡೋದಿಲ್ಲ, ಇದರ ಟೇಸ್ಟ್ ಕೂಡ ಚೆನ್ನಾಗಿರೋದ್ರಿಂದ ನಾವು ಆರಾಮಾಗಿ ತಗೋಬಹುದು। ನೆಕ್ಸ್ಟ್ ಅಜ್ವೈನ್, ಇದಕ್ಕೆ ಓಮ್ ಕಾಳು ಕೂಡ ಅಂತಾರೆ। ಇದು ಕೂಡ ಮೆಟಬಾಲಿಕ್ ರೇಟನ್ನು ಹೆಚ್ಚು ಮಾಡೋದ್ರಿಂದ ನಮ್ಮ ವೇಟ್ ಲಾಸ್ಗೆ ತುಂಬ ಹೆಲ್ಪ್ಫುಲ್ ಅಂತ ಹೇಳ್ಬೋದು। ಇದು ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ಪಚನಕ್ರಿಯೆ, ಗ್ಯಾಸ್ ಇಂತಹ ಪ್ರಾಬ್ಲಮ್ಸ್ಗಳಿಗೆ ಇದು ಒಳ್ಳೆ ರಾಮಬಾನ ಅಂತ ಹೇಳ್ಬೋದು। ಬನ್ನಿ ಈಗ ಈ 3 ಇಂಗ್ರೀಡಿಯೆಂಟ್ಸ್ನಿಂದ ಯಾವ ರೀತಿ ಪೌಡರ್ ಮಾಡೋದು ಅಂತ ನೋಡೋಣ। ಫಸ್ಟ್ ನಾನು ಅಜ್ವೈನ್ ಅಂದರೆ ಓಮ್ ಕಾಳನ್ನು ಹುರ್ಕೊಳ್ತಾ ಇದ್ದೀನಿ। ತುಂಬ ಕಡಿಮೆ ಉರಿಲಿ ಇಟ್ಕೊಂಡು ಹುರ್ಕೋಬೇಕು, ಸ್ವಲ್ಪ ಬಿಸಿ ಆದರೆ ಸಾಕು, ಇಲ್ಲ ಅಂದರೆ ಹೊತ್ತೋಗ್ಬಿಡುತ್ತೆ। ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ। ನೆಕ್ಸ್ಟು ಬಡೆ ಸೋಪು ಅಂದರೆ ಸೋಂಪು ಕಾಳು, ಇದನ್ನು ಕೂಡ ಸಣ್ಣ ಉರಿ ಇಟ್ಕೊಂಡೇ ಹುರ್ಕೋಬೇಕು, ಸೇಮ್ ಪ್ರೊಸೀಜರು। ನೆಕ್ಸ್ಟು ಜೀರಿಗೆ ನೋಡಿ, ಇದನ್ನು ಕೂಡ ಸ್ವಲ್ಪ ಬೆಚ್ಚಿಗೆ ಮಾಡಿಕೊಂಡ್ರೆ ಸಾಕು। ನಾನೀಗ ಈ 3 ಇಂಗ್ರೀಡಿಯೆಂಟ್ಸ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ। ನೋಡಿ ಈ ಥರ ಆಗಿದೆ ಪೌಡ್ರು। ಬನ್ನಿ ಈಗ ಈ ಡ್ರಿಂಕನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ। ನಾನಿಲ್ಲಿ 1 ಗ್ಲಾಸಷ್ಟು ನೀರು ಹಾಕಿದ್ದೀನಿ, ಅದು ಕುದಿಯೋ ಟೈಮಲ್ಲಿ 1 ಚಮಚದಷ್ಟು ಪೌಡ್ರ್ ಹಾಕ್ಕೋಬೇಕು। ಇದನ್ನು 3 ರಿಂದ 4 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು। ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ಇದನ್ನು ನಾವು ಫಿಲ್ಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಾವು ಕುಡಿಬಹುದು। ಪೂರ್ತಿ ಆರಿಸಿ ಕುಡಿಯೋದಕ್ಕಿಂತ ಬಿಸಿ ಬಿಸಿಯಾಗಿ ಇರುವಾಗಲೇ ಕುಡಿದ್ರೇ ಇದರ ಒಳ್ಳೆ ರಿಸಲ್ಟ್ ನಮಗೆ ಸಿಗುತ್ತೆ। ನೋಡಿ ನಮ್ಮ ವೇಟ್ ಲಾಸ್ ಡ್ರಿಂಕ್ ರೆಡಿ ಆಯಿತು। ಈ ಡ್ರಿಂಕನ್ನು ಕೇವಲ ವೇಟ್ ಲಾಸ್ಗೆ ಅಂತ ಅಲ್ಲ, ಕೆಲವೊಬ್ಬರಿಗೆ ಆಸಿಡಿಟಿ ಸಮಸ್ಯೆ ಇರುತ್ತೆ, ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ, ಅಂಥವ್ರಿಗೂ ಕೂಡ ಇದು ಒಳ್ಳೆ ಮನೆ ಮದ್ದು ಅಂತ ಹೇಳ್ಬೋದು। ಇದನ್ನು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೇಕು, ಹಾಗೆ ಇದನ್ನು ಕುಡಿದ ಮೇಲೆ ನಾವು 1 ಗಂಟೆವರೆಗೂ ಏನು ತಿನ್ನಬಾರ್ದು। ಹಾಗೆ ಮಾಡಿದರೆ ಇದು ನಮ್ಮ ವೇಟ್ ಲಾಸ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು। ಸೊ
ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಹೆಲ್ದಿಯಾಗಿರೋ ವೆಯ್ಟ್ ಲಾಸ್ ಡ್ರಿಂಕನ್ನು ಪ್ರಿಪೇರ್ ಮಾಡ್ಬೋದು ಅಂತ. ನಿಮಗೆ ಆದಷ್ಟು ಬೇಗ ರಿಸಲ್ಟ್ ಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಹೆಚ್ಚು ನೀರು ಕುಡಿಬೇಕು, ಹಾಗೆ ವಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಆಯಿಲಿ ಫುಡ್ಡನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ನಿಮಗೆ 100% ಆದಷ್ಟು ಬೇಗ ಇದರ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು.